ರಾಜರ ಮನೆಯಲ್ಲಿ ರಾಜರು ಹುಟ್ಟುತ್ತಿದ್ದರು ಆದರೆ ಈಗ ನಾನು ಆಪರೇಷನ್ ಮಾಡಿದ್ದೇನೆ ಈಗ ಮುಂದಿನ ರಾಜರು ಬ್ಯಾಲೆಟ್ ಬಾಕ್ಸಿಂದ ಹುಟ್ಟಿ ಬರುತ್ತಾರೆ ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಆದರೆ ಅವರೇ ನಾವೆಲ್ಲ ಅಂತ ನಾವೆಲ್ಲ ಭಾವಿಸಿದ್ದೇವೆ ಓಕೆ ಓಕೆ ಸರಿ 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 ತು ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಏನು ಚರ್ಚೆ ನಡೀತಿದೆ ಈಗ ನಾನು ಏನೋ ನನ್ನ ದೃಷ್ಟಿಲಿ ಇಟ್ಕೊಂಡು ಹೇಳ್ತಾರೋ ಅಂತಕ್ಕಂಥದ್ದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ ಇಲ್ಲಿ ಯಾತಿಕೆ ನಾನೊಂದು ಮಾತು ಹೇಳಿದೆ ಈ ದೇಶದ ಸಂವಿಧಾನದ ಮೂಲ ಚೌಕಟ್ಟಿನಲ್ಲೇ ಇವತ್ತು ಈ ನಾಡಿನ ನಾಗರಿಕ ಅವನು ಯಾವ ವೃತ್ತಿಯನ್ನು ಆರಿಸ್ಕೋಬೇಕು ಅಂತಕ್ಕಂಥದ್ದನ್ನು ಅವನಿಗೆ ಅಧಿಕಾರ ಕೊಟ್ಟಿದ್ದಾರಲ್ಲಿ ಇವತ್ತು ಅಧ್ಯಕ್ಷರ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅಂತಾನೆ ಇವತ್ತು ನ್ಯಾಯಾಧೀಶನ ಮಗ ನ್ಯಾಯಾಧೀಶ ಆಗಬೇಕು ಅಂತಾನೆ ಇವತ್ತು ಹೆಚ್ಚಿನ ಒಂದು ಈಗಿನ ಒಂದು ಪರಿಸ್ಥಿತಿನಲ್ಲಿ ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಬಯಸ್ತಕ್ಕಂಥ ಕಾಲ ಎಲ್ಲ ಕಡೆ ಪ್ರಾರಂಭ ಆಗಿದೆ ಅದೇನು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ಅದು ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು ಎಲ್ಲ ಪಕ್ಷಗಳಲ್ಲೂ ಇವತ್ತು ಒಂದು ರೀತಿ ಕುಟುಂಬದ ರಾಜಕಾರಣದ ಹಿಡಿತ ಪ್ರಾರಂಭ ಆಗಿದೆ ಅಧ್ಯಕ್ಷರೇ ಇಲ್ಲಿ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅವ್ರು ಹೇಳಿದ್ದಾರೆ ಇವನಾರವ ಇವನಾರವ ಅಂತ ಹೇಳ್ತಾರೆ ಆಮೇಲೆ ಕೊನೆಗೆ ಅವನು ಬೇಡ ಅವನಲ್ಲೇ ಅಲ್ಲೇ ಇರಲವ ನೀನು ಬಾರಪ್ಪ ನೀನು ಬಾರಪ್ಪ ನೀನು ಹಳಿ ಹಬ್ಬ ನೀನು ಮಗ ಹಬ್ಬ ನೀವು ಅದನ್ನೇ ಹೇಳಿದ್ದೀರಿ ನೀವು ಅದನ್ನೇ ಹೇಳಿದಿರಿ ರವಿ ಇಲ್ಲಿ ನಾನು ಯಾರ್ಯಾರು ತಂದೆ ಮಕ್ಕಳುಗಳು ಫ್ಯಾಮಿಲಿನಲ್ಲಿ ಇವತ್ತು ಬಂದಿದ್ದಾರೆ ಅಂತಕ್ಕಂಥ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಅಧ್ಯಕ್ಷರೇ ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಪಟ್ಟವನ್ನಲ್ಲ ನಾನು ಚಿತ್ರದ ಒಂದು ಚಿತ್ರವಲಯದಲ್ಲಿ ನಾನು ನೃತ್ಯ ಮಾಡ್ತಾ ಇದ್ದವನು ಅನಿವಾರ್ಯವಾಗಿ ಬರಬೇಕಾಯ್ತು ಅನಿವಾರ್ಯವಾಗಿ ಬರಬೇಕಾಯ್ತು ಅಧ್ಯಕ್ಷ ಬಂದ ಮೇಲೆ ಪ್ರಾಮಾಣಿಕವಾಗಿ ಜನಗಳೇನು ನಂಬಿದ್ರು ಅವ್ರು ಪರವಾಗಿ ಕೆಲಸನೂ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಸ್ವಲ್ಪ ಮಟ್ಟಿಗಾದ ಇವತ್ತು ರಾಜಕಾರಣಿ ಮಗ ರಾಜಕಾರಣಿ ಆಗೋದು ಆ ಕುಟುಂಬದವ್ರು ಬಯಸಿ ಆಗ್ಲಿಕ್ಕಾಗೋದಿಲ್ಲ ಯಾರು ನಾವು ಪ್ರಭು ಅಂತ ಕರಿತೀವಿ ಜನತಾ ಜನಾರ್ದನ ಅಂತ ಅವನ ಆಯ್ಕೆ ಮಾಡಿದ್ರೆ ನಾವಿಲ್ಲಿ ಬರ್ಲಿಕ್ಕೆ ಸಾಧ್ಯ ಅದು ಅವನ ಕೈಲೇ ಇರ್ತಕ್ಕಂಥದ್ದು ಅದರಿಂದ ಇಲ್ಲಿ ಪ್ರಶ್ನೆ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದೇ ಕೆಲವು ಕಡೆ ಹೌದು ರೀಜನಲ್ ಪಾರ್ಟಿಗಳು ರೀಜನಲ್ ಪಾರ್ಟಿಗಳು ಇವತ್ತು ಉಳಿದಿರ್ತಕ್ಕಂಥದ್ದು ಕುಟುಂಬದ ರಾಜಕಾರಣದಿಂದ ಉಳಿಬೇಕಾದಂಥ ಅನಿವಾರ್ಯತೆ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋಗಿ ತಮಿಳುನಾಡುಗೆ ಹೋಗಿ ಎಲ್ಲ ಕಡೆ ಇದು ಸರ್ವೇಸಾಮಾನ್ಯ ಸಾಮಾನ್ಯ ಒಂದು ಕಡೆ ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ ಇವತ್ತು ಅವ್ರ ಪಾಪ ಹೇಳ್ತಾ ಇದ್ರು ದೇವೇಗೌಡರು ಕುಟುಂಬದಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ ಎರಡು ಸಾವಿರದ ನಾಲ್ಕರ ಚುನಾವಣೆ ಅದಕ್ಕಿಂತ ಮುಂಚೆ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೀನಿ ನಾವೆಲ್ಲ ಸಣ್ಣ ಹುಡುಗರು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತರ ಕಾಲದಲ್ಲಿ ಎಂಬತ್ಮೂರರ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಅಧ್ಯಕ್ಷರೇ ಯಾರು ಒಂದು ಪಕ್ಷದಿಂದ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ತಾರೆ ಆ ಪಕ್ಷದ ನಾಯಕರು ಒಂದು ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಕಾಲಿಗೆ ನಮಸ್ಕಾರ ಮಾಡಿ ಆ ನಾಯಕರಿಗೆ